ಹಲೋ, ಇವತ್ತಿನ ನವರಾತ್ರಿ ದಿವಸ ಶನಿವಾರ, ನಿಮಗೆ ನಮಸ್ಕಾರಗಳು. ಈಗ ನಿಮಗೆ ಶುಕ್ರ ನೀಚನಾದಲ್ಲಿ ಏನಾಗ್ತದೆ, ಭಾಳ ಕ್ರಿಯೇಟಿವ್ ಇರ್ತಾರೆ, ಹುಚ್ಚನಾದರಂತೂ ಇನ್ನೂ ಜೋರಾಗಿರ್ತಾರೆ, ಒಳ್ಳೆಯ ಕಲಾವಿದರಾಗಿರ್ತಾರೆ, ಕತ್ತಿ ವರ್ಸೆಯನ್ನು ಮಾಡಿರ್ತಾರೆ, ರಂಗಮಂಟಪಕ್ಕೂ ಬರುವ ಅಷ್ಟು ಯೋಗ್ಯತೆ ಇರ್ತದೆ. ಫಿಲ್ಮ್ ಡೈರೆಕ್ಟರ್ಸ್ ಆಗಿರ್ತಾರೆ, ಪ್ರೊಡ್ಯೂಸರ್ ಆಗಿರ್ಬೋದು, ಗ್ರೇಟ್ ಚಾರ್ಟೆಡ್ ಅಕೌಂಟೆಂಟ್ ಆಗಿರ್ತಾರೆ, ಅಂದರೆ ಒಳ್ಳೆ ಎಕ್ಸ್ಪರ್ಟ್ ಇನ್ ಅಕೌಂಟಿಂಗ್. ಶುಕ್ರ ಮತ್ತು ಪೂಜಾ, ಶುಕ್ರ ನೀಚನಿದ್ದು ಕುಜನೂ ಇದ್ದರೆ ಒಂದು ಕುಜನೂ ನೀಚನಾಗಿದ್ದರೆ ಪರ್ಫೆಕ್ಟ್ ಲಾಜಿಕ್ ಅಂತ ಹೇಳ್ತೇವೆ, ಆಯಿತಾ? ಈ ಶುಕ್ರ ನೀಚ ಇದ್ದಾಗ ಕುಜ ಅಲ್ಲಿದ್ದರೆ ಟ್ರಾವೆಲ್ಸ್ ಕಂಪನಿಗೆ ಭಾಳ ತೊಂದರೆ ಬೀಳ್ತದೆ, ಯಾಕಂದರೆ ಶುಕ್ರ ಏರೋಪ್ಲೇನ್, ಓಕೆ, ಲಕ್ಸುರಿ ಕಂಫರ್ಟ್ಸ್. ಈಗ ನೋಡಿ, ಥಾಮಸ್ ಕುಕ್ಕಿಗೆ ತಪ್ಪಾದ ನಿಮ್ಗೆ ಗೊತ್ತಿದೆ, 14,000 ಕೋಟಿ ನಷ್ಟವನ್ನು ಹೊಂದಿ ದಿವಾಳಿ ಆಯಿತು. ಅದು ಏನು ಕುಜ, ಆಯಿತಾ? ಅದು ಕೆಲವು ದಿವಸಗಳಲ್ಲಿ ಇರ್ತದೆ, ಇರ್ಬೋದು. ಯಾಕಂದರೆ ಅವರೆಲ್ಲ ಒಂದು 4-5 ತಿಂಗಳು 45 ಡೇಸ್ ಇರುವಂಥ ಗ್ರಹಗಳು, ಆಯಿತಾ? ಒಂದು ವೇಳೆ ಮೀನರಾಶಿಯವರು ಯಾರಾದರೂ ಪ್ರೆಗ್ನೆಂಟ್ ಆದಲ್ಲಿ ಪಾಪ ಜಾಗ್ರತೆ ಇರಬೇಕು, ಯಾಕಂದರೆ ಸೂರ್ಯ ಮತ್ತು ಸೂರ್ಯ ಉದಯ ಆಜ್ಞೆ ಆಗ್ತಾನೆ, ನಮ್ಮ ಪೂಜೆ ಮಧ್ಯಾಜ್ಞೆ ಆಗ್ತಾನೆ, ಇಬ್ಬರು ಸೇರಿದರೆ ಧಗ 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 ಉರಿತದೆ. ಅಂದರೆ ಏನಾಯಿತು ಹೇಳಿ, ಹೇಳೋದೇ ಬೇಡ ಅಲ್ವೋ? ಪ್ರೆಗ್ನೆನ್ಸಿ ಕಿತ್ತು ಹೋಗುವ ಸಾಧ್ಯತೆ, ರಕ್ತಸ್ರಾವದಿಂದ ಅವರಿಗೆ ಪ್ರೆಗ್ನೆನ್ಸಿ ಲಾಸ್ ಆಗುವಂಥ ಸಾಧ್ಯತೆ. ನಾನು ಹೇಳಿದೆ ನಮ್ಮದು ಪ್ರೆಗ್ನೆನ್ಸಿ ಕಿತ್ತೋಯ್ತು ಅಂತ ಹೇಳಬೇಡಿ, ಇದು ಗ್ರಹಗಳ ಖೇಲ್ ಬಾಯಿ, ಗ್ರಹಗಳ ಖೇಲ್, ಓಕೆ? ಆಮೇಲೆ ಶುಕ್ರ ಯಾರು, ಒಂದು 27 ಡಿಗ್ರಿಯಲ್ಲಿ ಕನ್ಯಾದಲ್ಲಿ ನೀಚನಾಗ್ತಾನೆ. ಒಂದು ರೀತಿಯಲ್ಲಿ ಈ ಅನಗತ್ಯ ಲವ್ ಅಫೇರ್ಸ್ ಮಾಡುವನು ಇದೆ. ಈ ಶುಕ್ರ ನೀಚನಾದಲ್ಲಿ ಲವ್ ಮ್ಯಾರೇಜ್ ಆದರೆ ದೊಡ್ಡ ತಪ್ಪಾಗಿ ಮನೆಯಲ್ಲಿ ಅವರು ಹೇಳುವುದಿಲ್ಲ, 2-3-4 ವರ್ಷದಿಂದ ಲವ್ ಮಾಡ್ತಾ ಇರ್ತಾರೆ, ಆಮೇಲೆ ಸಡನ್ ಆಗಿ ಅಪ್ಪ ನಾನು ಒಬ್ಬ ಹುಡುಗನನ್ನು ಲವ್ ಮಾಡಿದೆ ಅಂತ ಹೇಳಿ ರೀನಲ್ ತೊಂದರೆಗಳು ಬರುವಂಥ ಸಾಧ್ಯತೆ ಉಂಟು. ಶುಕ್ರ ಯಾವಾಗಲೂ ಗೈನಿಕ್ ಪ್ರಾಬ್ಲಮ್ ತಂದಾಗ್ತಾರೆ, ಸಕ್ಕರೆ ಕಾಯಿಲೆಯನ್ನು ತಂದಾಗ್ತಾರೆ. ಶುಕ್ರ ಸಿಹಿ, ಶುಕ್ರ ಯಾರಿಗೆ ಒಳ್ಳೆಯದಿದ್ದಾನೋ ಅವರು ಸಕ್ಕರೆ ಸಿಹಿಯನ್ನು ತಿನ್ನು ಜಾಸ್ತಿ, ಪಾಯಸಕ್ಕೆ ಇನ್ನಷ್ಟು ಸಕ್ಕರೆ ಹಾಕೊಂಡು ತಿಂತಾರೆ, ನಮ್ಮ ತಂದೆಯವರಿಂದ ಹಾಗೆ ಏನು ಸಿಹಿ ಮಾಡಿದ್ರು ಸಿಹಿ ಸಾಕಾಗುವುದಿಲ್ಲ ಅಂತ, ಆಯಿತಾ? ಅವ್ರದ್ದು ಅದು ಒಂದೇ ಕಂಪ್ಲೇಂಟ್, ಅವರಿಗೆ ಯಾವ ರೀತಿಯ ಕಾಯಿಲೆ ಇಲ್ಲ, ಯಾಕಂದರೆ ಅವರು ಫಾರ್ಮರ್, ರೈತರಿಗೆ ಯಾವ ಕಾಯಿಲೆ ಇರೋದಿಲ್ಲ, ಯಾಕಂದರೆ ದಿನ ಬೆಳಗ್ಗೆ ಅವರಿಗೆ ಒಂದು ಶಿಸ್ತು, ಒಂದು ಬೆಳಗ್ಗೆ 4 ಗಂಟೆಗೆ ಎದ್ದು ಬೆಳಗ್ಗೆ ಒಂದು 5-6 ಕಿಲೋಮೀಟರ್ ಗದ್ದೆ ಅಂಚಿನಲ್ಲಿ ನಡ್ಕೊಂಡು ಹೋಗ್ತಾರೆ, ಒಳ್ಳೆ ಫ್ರೆಶ್ ಆಕ್ಸಿಜನ್ ಸೇವನೆ ಮಾಡ್ತಾರೆ. ನಡ್ಕೊಂಡು ಹೋಗುವುದು ಬೇರೆ, ಫ್ರೆಶ್ ಆಕ್ಸಿಜನ್ ಬೇರೆ. ನೀವು ಇಂಥ ಪೊಲ್ಯೂಷನ್ ಕಂಟ್ರಿಯಲ್ಲಿ ನೀವು ಏನು ವಾಕಿಂಗ್ ಮಾಡಿದ್ರು ಅಷ್ಟೇ, ಏನಾದರೂ ಒಂದು ತೊಂದರೆಗಳು ನಿಮಗೆ ಬಂದೇ ಬರ್ತದೆ. ವಾಕಿಂಗ್ ಮಾಡೋ ಅಂತ ಹೇಳಿಬಿಟ್ಟಲ್ಲ, ನಮ್ಮ ಬಾಂಬೆಯಲ್ಲಿ ಡಾಕ್ಟರ್ ಸುಜಾತ ಕಸ್ಬೇಕರ್ ಅಂತ ಇದ್ದವರು, ಅವರು ಆವಾಗಲೇ ಹೇಳಿದರು, ಉಪಾಧ್ಯಾಯರೇ ಈ ಬಾಂಬೆಯಲ್ಲಿ ವಾಕಿಂಗ್ ಮಾಡಿದ್ರೆ ಏನು ಪ್ರಯೋಜನ, ಎಲ್ಲ ಪೊಲ್ಯೂಷನ್, ಕೆಟ್ಟ ವಾಸನೆಗಳು, ಗೊರಾಯಲ್ಲಿ ಇರ್ತಿದ್ದೆ ಎಲ್ಲ ಗಾರ್ಬೇಜ್ ಅಲ್ಲೇ ಹಾಕ್ಸಿದ್ರು ಪಾಪ. ಗೊರಾಯಿ ಅಂದರೆ ಆ ಗಾರ್ಬೇಜಿನ ಮೇಲೆ ಉಂಟಾದಂಥ ಒಂದು ಏರಿಯಾ, ಓಕೆ, ಬೋರಿವಲಿ ವೆಸ್ಟ್. ಆದರೆ ಏನು ನೋಡು, ನಮಗೆ ಅಲ್ಲಿ ಬಾಡಿಗೆ ಕಮ್ಮಿ ಸಿಗ್ತಲ್ಲ ಅಂತೇಳಿ ಅಲ್ಲೇ ಇದ್ದೆ. ಇರಲಿ, ಬುಧನು ವಕ್ರಿ ಆದಲ್ಲಿ ಏನು, ಬುದ್ಧಿ ವಕ್ರಿ, ಬುಧನು ವಕ್ರಿ ಆದಲ್ಲಿ ವಿದ್ಯೆ ವಕ್ರಿ, ಬುಧನು ವಕ್ರಿ ಆದಲ್ಲಿ ಮಾತು ವಕ್ರಿ. ಅಂದರೆ ಏನು ಅರ್ಥ, ಮಾತನಾಡೋದು ಭಾಳ ನಿಧಾನ, ಆದರೆ ಸರ್ಟಿಫಿಕೇಟ್ ತಗೊಂಡ್ಬಂದುಬಿಟ್ಟು ಅಮ್ಮ ನಾನು ನೋಡು ಒಳ್ಳೆ ಗುಡ್ ಸ್ಪೀಕರು ಅಂತ ಅಲ್ಲಿಂದಲೇ ಹೀಗೆ ಹಾಕ್ತಾರೆ. ಅಂದರೆ ಯಾತಕ್ಕೆ ಹೇಳ್ತಾ ಇದ್ದೀನಿ, ನಮ್ಮ ಮೊಮ್ಮಗನು ಅದೇ ರೀತಿಯಲ್ಲಿದ್ದಾನೆ, ಅಂದರೆ ಅವನಿಗೆ ಬುಧ ವಕ್ರಿ ಇಲ್ಲ, ಆದರೆ ಬುಧ ಲಾಭಸ್ಥಾನದಲ್ಲಿದ್ದಾನೆ. ಸೊ ನಿಧಾನ ಮಾತು ಕೂಡ ನಿಧಾನ ಮಾಡ್ತಾರೆ, ಆದರೆ ಒಳ್ಳೆ ಬುದ್ಧಿವಂತಿಕೆ ಮಾತು, ಆಯಿತಾ? ನನಗೇನು ಹೇಳಿದ್ದಾನೆ ಅಂದರೆ, ನೀನು ಯಾವಾಗಲೂ 3:30-4 ಗಂಟೆಗೆ ಎದ್ದುಬಿಟ್ಟು ಕಂಪ್ಯೂಟರ್ ಮುಂದೆ ನಿಲ್ತೀಯ, ನೀನು ಸತ್ತೋದ್ರೆ ನಿಂಗೆ ಒಂದು ಗೋರಿ ಮಾಡಿ ಒಂದು ಕಂಬ ಹೋಗೋದು,
ಈ ಲ್ಯಾಪ್ಟಾಪ್ ಅನ್ನು ಅಲ್ಲಿ ನೇತು ಹಾಕ್ತೇನೆ, ನಮ್ಮ ಅಜ್ಜ ಸತ್ತ ಅಂತ ಹೇಳಿ ಹಾಕ್ತೇನೆ ಅಂತ ಹೇಳ್ತಾ ಇದ್ದ. ಆಫ್ಟರ್ ಆಲ್ 5-6 ವರ್ಷದ ಹುಡುಗ. ಅಂದರೆ ಯಾವಾಗಲೂ ಅಷ್ಟೇ, ಅಡಿಕ್ಷನ್ ನಾಟ್ ಗುಡ್, ಆಯ್ತಾ ಹೇಳಿ. ಈಗ ಬುಧ ವಕ್ರಿ ಅದು ಎಳೆ ಎಳೆಯಾಗಿ ಫ್ರ್ಯಾಗ್ಮೆಂಟೇಷನ್ ಮಾಡುವವರು ಅಂತ ಎಳೆ ಎಳೆಯಾಗಿ ಇದು ಮಾಡ್ತಾರೆ ಅವರು, ಆಯ್ತಾ. ಬಹಳ ಇಂಟೆಲಿಜೆನ್ಸ್, ಒಬ್ಬ ಅಪಾರ ಇಂಟೆಲಿಜೆನ್ಸ್, ವ್ಯಾಪಾರದಲ್ಲಿ ಕನ್ನಿಂಗ್ನೆಸ್ ಕಂಟ್ರಿ ನಂಬರ್ 1 ಅಂತ ಹೇಳಿರ್ತಪ್ಪ. ಅದು ಯಾರೇ ಆಗಲಿ ಬುಧ ವಕ್ರಿ ಆಗದೇ ಇದ್ದರೂ ಕೂಡ ಅವರ ದೊಡ್ಡ ಕಂತ್ರಿಗಳು. ನಮ್ಮ ಮನೆಯಲ್ಲಿ ನಾನೊಬ್ಬ ದೊಡ್ಡ ಕಂತ್ರಿ ಅಂತೇಳಿ ಹೆಸರಿದೆ. ಅದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಆ ಒಂದು ಬುದ್ಧಿವಂತಿಕೆ ಓಡ್ತದೆ, ಆಯಿತಾ. ಅದಕ್ಕಾಗಿ ಕೆಲವರು ಹೇಳ್ತಾರೆ, ನಮ್ಮ ಮನೆಯ ಎಲ್ಲ ಹೆಂಗಸರು ನಿನ್ನೊಂದಿಗೆ ಯಾವಾಗಲೂ ಬೈತಾ ಇರ್ತಾರಂತೆ. ಯಾಕೆ ಬೈತಾ ಇರ್ತಾರೆ? ನಾವು ಅವರ ಕಾಲು ಎಳೆಯೋದು ಜಾಸ್ತಿ, ಅವರಿಗೆ ಮರ್ತು ಹೋಗುತ್ತೆ ಇನ್ಸಿಡೆಂಟ್. ನಾವು ಅದನ್ನು ಎತ್ತಿ ಆಡ್ತೇವೆ. ಬುಧ ಎಳೆ ಎಳೆಯಾಗಿ ಹೇಳುವ ಪ್ಲ್ಯಾನಿಂಗ್ ಪ್ಲ್ಯಾನೆಟ್ ಅಂತ. ಅದರಿಂದಾಗಿ ಏನಾಗ್ತದೆ, ಅವರಿಗೆ ಕೋಪ ಬರ್ತದೆ. ಏನು ಮಾಡಿರ್ತಾರೆ, ಆ ಕೋಪವನ್ನು ತೀರಿಸೋದಾಗೆ ಸುರೇಂದ್ರ ಅಣ್ಣ ಹೀಗೆ, ಸುರೇಂದ್ರ ಅಣ್ಣ ಹಾಗೆ. ಆದರೆ ನಮ್ಮ ಆ ನಾಲೆಜನ್ನು ಅರ್ಥ ಮಾಡಿಕೊಳ್ಳೋರು ಕೆಲವೇ ಕೆಲವು ವ್ಯಕ್ತಿಗಳು. ಯಾಕಂದರೆ ಅವರಿಗೆ ನಾಲೆಜ್ ಅರ್ಥ ಮಾಡ್ಕೊಳ್ಳಿಕ್ಕೆ ಕಾಲೇಜಿನಲ್ಲಿ ಸೀದಾ ಪಾಸ್ ಆಗಿದ್ದರೆ ಸರಿ ತಾನೆ, ಪಾಸೇ ಆಗಿಲ್ಲ, ಎಲ್ಲ ಫೇಲಾಗಿ ಬರ್ತಾರೆ, ಮೇಲೆ ಬರ್ತಾರೆ. ಏನು ಮಾಡಲಿಕ್ಕಾಗುತ್ತೆ, ಹೇಳಲೇಬೇಕಾಗ್ತದೆ, ಇರಲಿ ಬಿಡಿ, ಅದು ನಮಗೆ ಅಗತ್ಯ ಇದೆ. ಆದರೆ ಇಲ್ಲಿ ಏನು ಹೇಳ್ತೇನೆಂದರೆ, ಮರ್ಕ್ಯೂರಿಯ ಬ್ಯೂಟಿಯೇ ಅದು, ಅಪಾರ ವಿದ್ಯೆ, ವಿದ್ಯೆಗೆ ಸರಿಸಮಾನವೇ. ಈಗ ನೋಡಿ, ನಾನು ಪಿ ಎಚ್ ಡಿ ಮಾಡಿದೆ. ಪಿ ಎಚ್ ಡಿ ಯಾಕೆ ಮಾಡಿದೆ? 60ನೇ ವರ್ಷದಲ್ಲಿ ಯಾರಾದರೂ ಪಿ ಎಚ್ ಡಿ ಮಾಡಿದ್ದು ಕೇಳ್ತಾರೆ, ಬೇರೆ ರ್ಯಾರ್ಲಿ ಇಟ್ ಈಸ್ ಕಮಿಂಗ್ ಇನ್ ದಿ ಪೇಪರ್. ಹೌದಾ ಅಲ್ಲ? ಅಂದರೆ ವಿದ್ಯೆಗೆ ವಿದ್ಯೆ ಇಲ್ಲದ ಏಜ್ ಇಲ್ಲ, ಪ್ರಾಯವಿಲ್ಲ. ಇನ್ನೊಂದು 2-3 ಪಿ ಎಚ್ ಡಿ ಮಾಡ್ಬೋದು, ಅಷ್ಟೊಂದು ಜ್ಞಾನ ಇದೆ ನಮ್ಮ ಹತ್ರ. ಇಲ್ಲ ಅಂತಿಲ್ಲ, ಯಾತಕ್ಕೆ ಓದುವಂಥ ದಾಹಕ್ಕೆ ವಿದ್ಯೆ ಬುದ್ಧಿ ಯಾವುದು? ಬುಧ ಇದ್ದರೆ ಬುದ್ಧಿ ಚುರುಕುತನವನ್ನು ಮಾಡ್ತಾನೆ. ಬುಧ ಇದ್ದರೆ ಇನ್ನೂ ನೆಗೆಟಿವ್ ಇದೆ. ಬುಧ ಇದ್ದರೆ ಏನಂತಂದರೆ ನರ್ವ್ಸ್ ಬ್ರೇಕ್ ಡೌನ್ ಆಗಲಿಕ್ಕೆ ಸಾಧ್ಯತೆ ಉಂಟು. ಈಗ ನನಗೆ ಸುಮಾರು 2-3 ದಿವಸದಿಂದ ನಿದ್ದೆ ಬರ್ತಾ ಇಲ್ಲ, ಎಷ್ಟು ಕಷ್ಟ ಆಗ್ತಾ ಇದೆ ಅಂದರೆ ಇಡೀ ರಾತ್ರಿ ನಿದ್ದೆ ಬರ್ತಾ ಇದೆ. ಅದು ಏಕೆ? ಮನಸ್ಸಿನಲ್ಲಿ ಏನೋ ಒಂದು ಯೋಚನೆ ಬರ್ತಾ ಇರ್ತದೆ. ಇಂಟರ್ನಲ್ ಸಬ್ ಕಾನ್ಷಿಯಸ್ ಮೈಂಡ್ ಇಸ್ ಆಲ್ವೇಸ್ ವರ್ಕಿಂಗ್. ಅದನ್ನು ತೆಗೆಸ್ಕೋಬೇಕು. ಬುಧ ಗುಡ್ ಪ್ಲ್ಯಾನರ್, ಬುಧ ಶನಿ ಒಳ್ಳೆ ಸಿಸ್ಟಮ್ಯಾಟಿಕ್ ಪ್ಲ್ಯಾನರ್ ಅಂತ ಹೇಳ್ಬೋದು. ಇವ್ಯಾಲ್ಯೂಯೇಷನ್, ಮಾನಿಟರಿಂಗ್ ಆ್ಯಂಡ್ ಇವ್ಯಾಲ್ಯೂಯೇಷನ್ ಬುಧ ಶನಿ. ಬುಧ ಕೇತು ಸೋ ಆ ಥರ ಬುಧನು ಎಳೆ ಎಳೆಯಾಗಿ ಮಾಡು, ಕುಜನ ಯಾರು ಎಷ್ಟು ಕೆಲಸ ಮಾಡ್ತಾರೆ ಅನ್ನುವುದನ್ನು ನೋಡುವಂಥ ಕೆಲಸ ಕುಜ ಮಾಡ್ತಾರೆ. ಗುರು ಈ ರವಿ ಇರೋದು ಓವರಾಲ್ ಎಷ್ಟಾಗಿದೆಯಪ್ಪ ಅಂತ ಹೇಳಿ, ರವಿ ಅಡ್ಮಿನಿಸ್ಟ್ರೇಷನ್ ತಜ್ಞಾವ. ಒಂದೊಂದು ಕೆಲಸಕ್ಕೆ ಒಬ್ಬೊಬ್ಬರದ್ದು ಇದೆ ಇರ್ತದೆ. ಚಂದ್ರ ಯಾರು ಡಿಪ್ಲೊಮಸಿ, ಆಹಾ ಎಷ್ಟು ಚೆನ್ನಾಗಿ ಮಾಡಿದ ಚಂದ್ರ ನೋಡಿ. ಚಂದ್ರ ಯಾರಿಗೆ ಚೆನ್ನಾಗಿರ್ತದೋ ಮುಖ ಚಂದ, ಮುಖ ಉಂಟು, ಹ್ಯಾಂಡ್ ರೈಟಿಂಗ್ ಕೂಡ ಉಂಟು. ಅದನ್ನು ಅಂಥವ್ರನ್ನು ನೋಡಿದರೆ ಇವರು ನಮ್ಮ ಬ್ಯಾಂಕಿನಲ್ಲಿ ಡ್ರಾಫ್ಟ್ ಬರೀಲಿಕ್ಕೆ ಒಳ್ಳೆಯವರು ಅಂತ. ಈಗ ಡ್ರಾಫ್ಟ್ ಎಲ್ಲ ಬರೆಯೋದಲ್ಲಿ ಬಿಡಿ, ಆಯಿತಾ. ಪೂಜಾ ಗುರು ಅಂದರೆ ಒಂದು ತೇರಿ ಇನ್ಪುಟ್ಸ್ ಎಷ್ಟಿದೆ ನಿಮ್ಮ ಹತ್ರ, ಎಷ್ಟು ಇದೆ, ಕೊಮ ಇದೆಯಾ ಅಲ್ಲಿ ಹಾಕಿದ್ದೀರಾ, ಪೋಸ್ಟ್ ಆಫ್ ಹಾಕಿದ್ದೀರಾ, ಅದೆಲ್ಲ ಗುರುವಿನ ಕೆಲಸ, ಆಯಿತಾ. ಆದರೆ ಕೇತು ನೋಬಲ್ ಕಾಸಿಗೆ ಕೇತು, ರಾಹು ಏನಂದರೆ ಪ್ರೆಸೆಂಟೇಷನ್, ಎಷ್ಟರ ಮಟ್ಟಿಗೆ ನೀವು ಪ್ರೆಸೆಂಟೇಷನ್ ಚೆನ್ನಾಗಿ ಮಾಡ್ತೀರಂತ ನೋಡಿದ್ದು. ಟಿ ವಿ ಆ್ಯಂಕರ್ಗಳು ನೋಡಿ ಭಾಳ ಚೆನ್ನಾಗಿ ಪ್ರೆಸೆಂಟೇಷನ್ ಮಾಡ್ತಾ ಇರ್ತಾರೆ, ಅದು ರಾಹುವಿನ ಕೆಲಸ, ಆಯಿತಾ. ಇನ್ನು ಶುಕ್ರ ಒಂದು ಚಲಿ ಡೋಲಾಯಮಾನ ಆಗಿ, ಒಂದು ಚಲಿ ಫಸ್ಟ್ ಕ್ಲಾಸ್ ಸ್ಟೈಲಿಶ್, ಅದಕ್ಕೆಲ್ಲ ಶುಕ್ರ ಇರಲಿ. ಸೊ ಇದನ್ನು ಯಾಕೆ ಹೇಳಿದ್ರೆ, ಬುಧ ವಕ್ರಿಯಾದಲ್ಲಿ ಹೆಚ್ಚು ಮಾತನ್ನು ಆಡುವುದಿಲ್ಲ ಅಂತ. ಮಾತಾಡುವಾಗ ಅವರ ಟ್ರೈನ್ ಹೋಗ್ಬಿಟ್ಟೋಗಿದೆ. ನಂಗೆ ಗೊತ್ತಾಗ್ತಿರ್ತಾಯಿತ್ತು. ಅದೇ ಪರೀಕ್ಷೆಯಲ್ಲಿ ಕೂಡ ಅದೇ ರೀತಿ ಮಾಡ್ತಾರೆ. ಏನು ಮಾಡ್ತಾರೆ, ಬಂತು ಅನ್ನುವಾಗ ಟೈಮ್ ಆಗೋದು, ಏನಪ್ಪ ಪೇಪರ್ ಕೊಟ್ಬಿಡೋದು, ಅಯ್ಯೋ ನಾನು ಒಂದು ಮಾರ್ಕ್ಸ್ ಬಿಟ್ಬಿಟ್ಟೆ, ಸಾರಿ ಒಂದು ಲೆಕ್ಕ ಒಂದು ಇಡೀ ಕ್ವಶನ್ನೇ ಬಿಟ್ಬಿಟ್ಟೆ. 27 ಡಿಗ್ರಿಗೆ ಶುಕ್ರ ಡೆಬಿಲಿಟೇಟ್ ಆಗಿದ್ದು, ಇವನು 15 ಡಿಗ್ರಿಗೆ ಯಾರೋ ನಮ್ಮ ಬುಧರಾಯ ವಕ್ರಿ ಆಗ್ತಾರೆ, ಆಯಿತಾ. ಶುಕ್ರನ ನೀಚನಾದಲ್ಲಿ ನಮಗೆ ಕಂಫರ್ಟ್ಸ್ಗಳ ತೊಂದರೆ ಬರ್ತದೆ, ಸ್ಪೌಸಿಗೆ ಆರೋಗ್ಯ ಹಾನಿಯಾಗ್ಬೋದು, ರೀನಲ್ ತೊಂದರೆ ಬರ್ಬೋದು, ಆ ರೀತಿಯೆಲ್ಲ ಇರ್ತದೆ. ಸೊ ಮಾನಿಟರಿಂಗ್ ಎವ್ಯಾಲ್ಯೂಯೇಷನ್ ಇಸ್ ಬುಧ ಆ್ಯಂಡ್ ಸ್ಯಾಟರ್ನ್ ಅಂತ ಮೊದಲೇ ಹೇಳಿದ್ದೇನೆ. ಇನ್ನು
ಇನ್ನೇನು ತೊಂದರೆ ಅಂದರೆ ನಿಮ್ಮ ಸ್ಮರಣಶಕ್ತಿ. ಬುಧ ಅಂದರೆ ಮರೆಯುವ ಶಕ್ತಿ ಇಲ್ಲ, ಸ್ಮರಣಶಕ್ತಿ. ಯಾವ ವಿಷಯ ಎಲ್ಲಿರೋ ಎಲ್ಲಿ ನೆನಪಿರಬೇಕೋ ಅಲ್ಲಿ ಬರ್ತದೆ, ಆದರೆ ಆ ಟೈಮ್ನಲ್ಲಿ ಬರೋದಿಲ್ಲ ಬುಧ ವಕ್ತಿ ಆದರೆ. ಸೊ ಅದು ಒಂದೇ ತೊಂದರೆ. ಆಮೇಲೆ ಬುಧ ವಕ್ತಿ ಆದರೆ ದೇ ಡೋಂಟ್ ಕೇರ್, ಸುಮ್ಮನೆ ಏನು ಯಾವಾಗ ಸ್ಕೂಲಿಂದ ಬಂದೆ ಮಾತಾಡೋದು, ಸೊ ಊಟ ಮಾಡ್ದೇನೋ ಮಾತನಾಡೋದು, ನಿಮಗೇನಿಸುತ್ತೆ ನಿಮಗೆ ಸ್ವಲ್ಪ ಕೊಬ್ಬಿದೆ ಅಂತ. ಆ್ಯಕ್ಚುಲಿ ಕೊಬ್ಬಿಲ್ಲ, ಅದು ಆ ಥರ ಅವ್ರಿಗೆ ಮಾಡಿಸುತ್ತೆ ಬುಧ ವಕ್ರಿ ಆದರೆ. ಅದಕ್ಕೆ ಗ್ರಹಗಳ ಕಾರಕತ್ವ ಗೊತ್ತಿದ್ದರೆ ನೀವು ಸಂಸಾರದಲ್ಲಿ ಚೆನ್ನಾಗಿ ಹೋಗ್ತಾ ಇರ್ತೀರಾ ಅಂತ. ಓಕೆ, ಸೊ ಇದಿಷ್ಟು ನಾನು ನಿಮಗೆ ತಿಳಿಸ್ತಿಕ್ಕಿದ್ದೇನೆ. ಬುಧ ವಕ್ರಿ ಅದರಲ್ಲಿ ಏನು ಮಂತ್ರ ಹೇಳ್ಬೋದು, ಓಂ ಭ್ರಾಂ ಭ್ರೀಂ ಭ್ರೋಂ ಸಹ ಬುಧಾಯ ನಮಃ, ಓಂ ಭ್ರಾಂ ಭ್ರೀಂ ಭ್ರೋಂ ಸಹ ಬುಧಾಯ ನಮಃ ಅಂದರೆ ಇದು ಬೀಜ ಮಂತ್ರ. ಓಂ ಭ್ರಾಂ ಭ್ರೀಂ ಭ್ರೋಂ ಸಹ ಬುಧಾಯ ನಮಃ, ಇದನ್ನು ನಿಮಗೆ ಗುರುಗಳಿಂದ ಬೋಧನೆ ಆಗಬೇಕು. ಸೊ ನಾನೇ ಗುರು, ನಿಮಗೆ ಬೋಧನೆ ಮಾಡಿದ್ದೇನೆ ಹೇಳ್ಬೋದು. ಬುಧ ವಕ್ರಿಯಾದವರು ವಿಷ್ಣು ಸಹಸ್ರನಾಮವನ್ನು ಹೇಳ್ಬೋದು. ಆಯಿತಾ, ನಿಮ್ಮ ನಕ್ಷತ್ರ ಯಾವುದು? ರೋಹಿಣಿ ನಕ್ಷತ್ರ ಎಣ್ಣೆಪಾದ, ಅಂದರೆ ಅಶ್ವಿನಿ ವರ್ಣಕೃತಿಗೆ 4, 3×4 12 ಪ್ಲಸ್ 2 14 ಸ್ಟ್ರಾಂಜ ಹೇಳ್ತಾ ಇದ್ದೀವಿ. ಇಲ್ಲಾಂದ್ರೆ ಕಂಪ್ಲೀಟ್ ವಿಷ್ಣು ಸಹಸ್ರನಾಮವನ್ನು ಹೇಳ್ತಾ ಇದ್ದೀವಿ, ಏನು ತೊಂದರೆ ಇಲ್ಲ. ಬುಧ ವಕ್ರಿ 15 ಡಿಗ್ರಿ ಆಗ್ತದೆ ಅಂತ ನಾನು ಆವಾಗ ಹೇಳಿದ್ದೇನೆ. ಇದು ಬಲಭಾಗದ ಮಸ್ತಿಷ್ಕ ಕೆಲಸ ಮಾಡುವಂಥದ್ದು, ರಿಸರ್ಚ್ ಓರಿಯೆಂಟೆಡ್ ಪೀಪಲ್. ಬುಧ ಯಾರಿಗೆ ಚೆನ್ನಾಗಿದೆ ಅವ್ರು ಗ್ಯಾರಂಟಿ, ಪಿ ಎಚ್ ಡಿ ಗ್ಯಾರಂಟಿ ಅಂತ. ಆಯಿತಾ, ಸೊ ನಾವು ಯಾವಾಗಲೂ ನೋಡುವುದೇ ಬುಧ ಸೂರ್ಯ. ಯಾವಾಗಲೂ ನೋಡಿ ಸೂರ್ಯ ಬುಧ, ಬುಧಾದಿ ಯೋಗ ಹಾಗೆ ಆಗ್ತದೆ. ಯಾಕಂದರೆ ಒಂದು ಸೂರ್ಯನ ಹಿಂದೆ ಒಂದು ಸೂರ್ಯನ ಮುಂದೆ ತಿರುಗ್ತಾ ಇರ್ತಾನೆ, ಈಗ ಸೂರ್ಯನ ಜೊತೆ. ಆಯಿತಾ, ಸೊ ಉಭಯಾಚಾರಿ ಯೋಗ, ಓಸಿ ಯೋಗ, ವೇಸಿ ಯೋಗ ಎಲ್ಲ ಅದು ಆಟೋಮೆಟಿಕ್ಕಾಗಿ ಹಾಗೆ ಆಗ್ತದೆ ಅಂತ ಹೇಳ್ತಾರೆ. ಯಾಕಂದರೆ ಬುಧ ಆಚೆ ಈಚೆ ಇರ್ತಾ ಇರ್ತಾನೆ. ಆಯಿತಾ, ಸೊ ಇದಿಷ್ಟು ಇವತ್ತಿನ ಇದಕ್ಕೆ ನಾನು ಇಲ್ಲಿಗೆ ನಿಲ್ಲಿಸ್ತೇನೆ. ನಮಸ್ಕಾರ. ನಿನ್ನೆ ಮಾಡಿದೆ, ಅದೇನೋ ಹಾಳಾಯಿತು ಕಂಪ್ಯೂಟರ್.